Hi friends, welcome back to my channel. Ellaru hegiddira, ellaru chenagiddira anta ankonidini. Ivattin video dalli naan nim jothe en share madkolta idini andre so nanu Deepavali habba na matte tulasi habba na nam manelalli yav reeti celebrate madidvi anta heli ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಪ್ಪ ದೀಪಾವಳಿ ಹಬ್ಬ ಎಲ್ಲ ಆಗಿ ತುಂಬ ದಿನ ಆಯಿತು ಇವಾಗ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೋದು ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಮಿಂದ ಮತ್ತು ಹೆಲ್ತ್ ಇಶ್ಯೂಸಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಬಟ್ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ಬಂದು ಸೆಕೆಂಡ್ ಡೇ ದೀಪಾವಳಿ ಅಮಾವಾಸ್ಯೆ ಇತ್ತಲ್ಲ ಆ ದಿನದಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿರೋದು ಸೊ ಆ ದಿನ ನಾನೇನು ಸ್ಪೆಷಲ್ ಅಡುಗೆ ಎಲ್ಲ ಏನು ಮಾಡಿರಲಿಲ್ಲ ಮಾರ್ನಿಂಗ್ ಮಾಮೂಲಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮನೆ ಹತ್ರನೇ ಇರೋವಂಥ ಒಂದು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅದು ಸ್ಟಾರ್ಟಿಂಗ್ನಲ್ಲೇ ಪಿಕ್ ಹಾಕಿದ್ದೀನಿ ಅದರದ್ದು ಅದಾದಮೇಲೆ ಮನೆಯಲ್ಲಿ ಸಂಜೆ ಇದು ದೇವರ ಪೂಜೆ ಎಲ್ಲ ಮಾಡಿ ಸೊ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಿದ್ದು ಸೊ ಒಳಗಡೆ ರಂಗೋಲಿ ಎಲ್ಲ ಬಿಡಬೇಕು ಅಂತೇಳಿ ತುಂಬಾ ಆಸೆ ಇತ್ತು ಬಟ್ ಆಗಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಸಿಂಪಲಾಗಿ ಫ್ಲವರ್ನಲ್ಲೇ ಡೆಕೋರೇಟ್ ಮಾಡಿ ದೀಪನ ಹಚ್ಚಿದ್ದೀನಿ ಮತ್ತು ಇದು ಹೊರಗಡೆ ಎಲ್ಲ ನಾನು ಹಚ್ಚಿರುವಂಥ ದೀಪ ಇದು ಬಾಗಿಲಿಗೆ ಸೊ ಈ ರೀತಿಯಾಗಿ ನಾನು ಮನೆ ಬಾಗಿಲಿಗೆ ದೀಪನ ಹಚ್ಚಿದ್ದೆ ಗಂಡ್ಮಕ್ಳಿಗೆ ಪಟಾಕಿ ಹೊಡೆಯೋ ಸಡಗರ ಸೊ ಅದೇ ರೀತಿ ನನ್ನ ಹಸ್ಬೆಂಡ್ ಮಗ ಇಬ್ಬರು ಸೇರಿ ಪಟಾಕಿನ ಹೊಡಿತಾ ಇದ್ರು ಸೊ ನೋಡ್ಬೋದು ಈ ರೀತಿ ದೀಪಗಳನ್ನ ನಾನು ಇಟ್ಟಿದ್ದೆ ಬಟ್ ತುಂಬಾ ಗಾಳಿ ಇದ್ದಿದ್ದರಿಂದ ದೀಪ ಅಷ್ಟಾಗಿ ಉರಿತಾ ಇರಲಿಲ್ಲ ಬಟ್ ಫಸ್ಟ್ ಡೇ ಆರಾಮಾಗಿ ಉರಿತು ದೀಪ ಸೊ ದೀಪ ಎಲ್ಲ ಹಚ್ಚ ಆದಮೇಲೆ ನಾನು ಕೂಡ ಪಟಾಕಿ ಹೊಡೆಯೋರ ಜೊತೆ ಹೋಗಿ ನೋಡ್ಬೋದು ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ನನ್ನ ಮಗ ಮತ್ತು ಕೂಡ ಬಂದ್ಬಿಡ್ತು ಸ್ವಲ್ಪ ಪಟಾಕಿ ಹೊಡೆಯೋದಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಆದರೂ ಕೂಡ ನನ್ನ ಮಗ ಇಲ್ಲ ಪಟಾಕಿ ಹೊಡಿಬೇಕು ಅಂತೇಳಿ ಸೊ ಪಟಾಕಿನ ಹೊಡಿಸ್ತಾ ಇದ್ದು ನನ್ನ ಹಸ್ಬೆಂಡು ನಾನು ಕೂಡ ಸುಸುರು ಬತ್ತಿನ ಇಟ್ಕೊಂಡು ಹೊಡಿತಾ ಇದ್ದೀನಿ ನೋಡಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಿದ್ದು ಬಟ್ ನಾನು ಅಂದ್ಕೊಂಡೆ ಅವ್ರು ಫೋಟೋ ತೆಗಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಪೋಸ್ಟ್ ಕೊಡ್ತಾ ಇದ್ದೀನಿ ಫೋಟೋದು ಬಟ್ ಅವ್ರು ವಿಡಿಯೋ ಮಾಡ್ತಾಯಿದ್ರು ಸೊ ನೋಡ್ಬೋದು ನನ್ನ ಮಗಂದು ಕೂಡ ಪಿಕ್ನೆಲ್ಲ ತೆಗೆದಿದ್ದಾರೆ ಪಟಾಕಿನೂ ಕೂಡ ಅವನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಏಕೆಂದರೆ ಲಾಸ್ಟ್ ಇಯರ್ ಕೂಡ ಅವನಿಗೆ ಕೊರೋನಾ ಇದೆ ಅಂತ ಹೇಳಿಬಿಟ್ಟು ನಾವು ಪಟಾಕಿನೆಲ್ಲ ಕೊಡಿಸಿರಲಿಲ್ಲ ಸೊ ಅದಕ್ಕೆ ಈ ವರ್ಷ ಬೇಕೇ ಬೇಕು ಅಂಥೇಳಿ ಅವ್ರ ಪಪ್ಪನ ಹತ್ರ ಹಠ ಮಾಡಿ ಪಟಾಕಿನೆಲ್ಲ ಕೊಡಿಸ್ಕೊಂಡಿದ್ದ ಸೊ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇರ್ತಾ ಇತ್ತು ಬಟ್ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಪಟಾಕಿ ಗೋಡೌನ್ ಇದೆ ಅಲ್ಲಿ ನಮಗೆ ರೀಸನಬಲ್ ಪ್ರೈಸ್ನಲ್ಲಿ ಒಳ್ಳೆ ಕ್ವಾಲಿಟಿ ಇರೋದು ಸೊ ಅದಕ್ಕೆ ಖುಷಿಯಾಗಿ ಅವನು ಎರಡು ಬಾಕ್ಸನ್ನು ತೆಗೆಸ್ಕೊಂಡು ಬಂದು ಪಟಾಕಿನ ಹೊಡಿತಾ ಇದೆ ಸೊ ಏನು ಮಾಡೋದು ಪಟಾಕಿ ಹೊಡೆಯೋದ್ರಿಂದ ಏರ್ ಪೊಲ್ಯೂಷನ್ ಆಗುತ್ತೆ ನಿಜ ಬಟ್ ಏನಂದರೆ ಈ ಮಕ್ಕಳ ಖುಷಿನ ನಾವು ಒಡ್ಡಿಕೊಳ್ಳೋಕ್ಕಾಗಲ್ಲ ವರ್ಷಕ್ಕೊಂದ್ಸಲ ಮಾಡೋದು ಅಂತ ಹೇಳಿಬಿಟ್ಟು ಸರಿ ಹೋಗಲಿ ಬಿಡಿ ಅಂತೇಳಿ ಕೊಡಿಸಿದ್ದಾಯಿತು ಸೊ ಇದು ಬಂದು ಸೆಕೆಂಡ್ ಡೇ ಕೂಡ ನಾನು ಮನೆ ಬಾಗಿಲಿನಲ್ಲೆಲ್ಲ ದೀಪನ ಕೂಡ ಹಚ್ಚಿದೆ ಸೊ ಎಲ್ಲರೂ ಹಚ್ತಾರೆ ಆ ಟೈಮ್ನಲ್ಲಿ ದೀಪಾವಳಿ ಹಬ್ಬ ಟೈಮ್ನಲ್ಲಿ ಸೊ ಅದೇ ರೀತಿ ನಾನು ಕೂಡ ದೀಪನ ಹಚ್ಚಿದೆ ಮನೆಯಲ್ಲಿ ಮಾರ್ನಿಂಗ್ ನಾನು ಕಾಯಿ ಒಬ್ಬಟ್ಟೆಲ್ಲ ಮಾಡಿ ಕಾಳುಗೊಜ್ಜು ಮತ್ತು ಒಬ್ಬಟ್ಟು ಸಾರೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಟೈಮು ಕೂಡ ಆಗಲಿಲ್ಲ ನನಗೆ ಸೊ ಮನೆಯಲ್ಲಿ ಅತ್ತೆ ಅಮ್ಮ ಎಲ್ಲ ಇದ್ದರು ಜೊತೆಗೆ ನಮ್ಮ ಮನೆಯವರ ಚಿಕ್ಕಮ್ಮ ಕೂಡ ಚಿಕ್ಕಮ್ಮ ಮತ್ತು ಅವ್ರ ಮಗಳೆಲ್ಲ ಬಂದಿದ್ದರು ಸೊ ಆ ಬಿಸಿನಲ್ಲೇ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ತುಂಬಾ ಗಾಳಿ ಇದ್ದಿದ್ದರಿಂದ ದೀಪಗಳು ಕೂಡ ಉರಿತಾ ಇರಲಿಲ್ಲ ಸೊ ಬೇಗ ಬೇಗ ಆರಿ ಆರಿ ಹೋಗ್ತಾ ಇತ್ತು ಆರಿ ದೀಪನೆಲ್ಲ ಕೂಡ ಹಚ್ತಾ ಇದ್ದೆ ನಾನು ಆಗಾಗ ಸೊ ಅದಾದಮೇಲೆ ಮಾಮೂಲಿಯಾಗಿ ಪಟಾಕಿ ಹೊಡೆಯೋದಕ್ಕೆ ಬಂದೆ
ಸೊ ಹಿಂದಿನ ದಿನ ಮಳೆ ಬಂದಿದ್ದರಿಂದ ಇವತ್ತು ಕೂಡ ಮಳೆ ಬರುತ್ತೆ ಅಂತೇಳಿ ಅರ್ಥ ಮಾಡಿ ಸೊ ನನಗಂತೂ ಪಟಾಕಿ ಹೊಡೆಯೋದಕ್ಕಿಂತ ಪಟಾಕಿ ಹೊಡೆಯೋದನ್ನು ನೋಡೋದೇ ತುಂಬ ಇಷ್ಟ ಸೊ ಹಾಗಾಗಿ ನಾ ಅವರೊಬ್ಬರು ಪಟಾಕಿ ಹೊಡಿತಾ ಇದ್ದರು ನಾನು ನೋಡ್ತಾ ಇದ್ದೆ ಅದನ್ನು ಸೊ ನಾವು ತಂದಿದ್ದು 400 ರುಪೀಸ್ ಬಾಕ್ಸ್ ಪಟಾಕಿ ಆದ್ರೂ ಕೂಡ ಅದರಲ್ಲಿ ವೆರೈಟಿ ವೆರೈಟಿ ಪಟಾಕಿ ಇತ್ತು ಮತ್ತು ಜೊತೆಗೆ ತುಂಬ ಒಳ್ಳೆ ಕ್ವಾಲಿಟಿದು ಕೂಡ ಆಗಿತ್ತು ಯಾವುದೂ ಆ ರೀತಿ ಕಳಪೆ ಕ್ವಾಲಿಟಿದು ಯಾವುದೂ ಇರಲಿಲ್ಲ ಸೊ ಇದೇ ಬಾಕ್ಸ್ನ ನಾವು ಹೊರಗಡೆ ಎಲ್ಲಾದರೂ ತೊಗೊಳ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ 1000 ರುಪೀಸ್ ಆದರೂ ಆಗ್ತಾಯಿತ್ತು ಸೊ ನಾವು ಪಟಾಕಿ ಗೋಡನಲ್ಲಿ ತೊಗೊಂಡು ಬಂದಿದ್ದರಿಂದ ನಮಗೆ ಇದು ಕಡಿಮೆ ಬಿತ್ತು ಸೊ ಈ ಎಗ್ನಳ್ಳಿ ಆ ಕಡೆ ಸರೌಂಡಿಂಗಲ್ಲಿ ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾಕಂದರೆ ಆ ಸರೌಂಡಿಂಗಲ್ಲಿ ಇರೋರೆಲ್ಲ ಅಲ್ಲಿ ಪಟಾಕಿನ ತೊಗೊಳ್ತಾ ಇದ್ರು ಸೊ ತುಂಬಾ ಕ್ಯೂ ಕೂಡ ಇತ್ತು ಅಲ್ಲಿ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಪಟಾಕಿನ ತೊಗೊಂಡು ಬಂದ್ವಿ ಸೊ ನಾವಂತೂ ದೀಪಾವಳಿ ಹಬ್ಬನ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೊ ಹೋಪ್ ನೀವು ಕೂಡ ಎಲ್ಲರೂ ಮನೆಯಲ್ಲಿ ದೀಪಾವಳಿ ಹಬ್ಬನ ಅದೇ ರೀತಿ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತಡ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಮಯಕ್ಕೆ ಆದಷ್ಟು ನಾನು ಆನ್ ಟೈಮ್ನಲ್ಲೇ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಸೊ ಏನಪ್ಪ ಆನ್ ಟೈಮ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೂ ಕೂಡ ವಿಡಿಯೋ ಲೇಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ಬೋದು ಸೊ ಲಾಸ್ಟ್ ವೀಕೆಲ್ಲ ನಾವು ಸ್ವಲ್ಪ ಲೇಟೇ ಆಯಿತು ಯಾಕೆಂದರೆ ಮೈಸೂರಿಗೆಲ್ಲ ಹೋಗಿದ್ವಿ ಜೊತೆಗೆ ಮನೆಯಲ್ಲಿ ಪೂಜೆ ಕೂಡ ಮಾಡಿಸಿದ್ವಿ ಸೊ ಯಾವ ಪೂಜೆ ಏನಕ್ಕೆ ಮಾಡಿಸಿದ್ವಿ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ನಿಮಗೆ ಸೊ ಅದಕ್ಕೋಸ್ಕರ ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಿತ್ತು ಜೊತೆಗೆ ಮೈಸೂರು ಕೂಡ ಹೋಗಿದ್ವಿ ಸೊ ಮೈಸೂರಿಗೆ ಯಾರು ಮನೆಗೆ ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ಮತ್ತು ಅಲ್ಲಿ ಯಾವ್ಯಾವ ಪ್ಲೇಸ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಂತೇಳಿ ನಾನು ಅದು ಕೂಡ ಇನ್ನೊಂದು ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಆ ವಿಡಿಯೋಗಳು ಕೂಡ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಶಿಶಿರ್ ಶಿಶಿರ್ ಓವರ್ ಆಗಿ ಆಡ್ತಾ ಇದ್ದಾನೆ ಪಪ್ಪ ಈ ಕಡೆ ನೋಡು ಪಪ್ಪ ಓಹ್ ಸೊ ಈ ರೀತಿಯಾಗಿ ನಾವು ಪಟಾಕಿ ಹಬ್ಬನ ನಮ್ಮ ಮನೆಯಲ್ಲಿ ಆಚರಿಸಿದ್ವಿ ಸೊ ಅದಾದಮೇಲೆ ತುಳಸಿ ಹಬ್ಬ ಕೂಡ ನಾನು ಈ ರೀತಿ ಮಾಡಿದ್ದೆ ನೋಡ್ಬೋದು ಸೊ ಮಾರ್ನಿಂಗೇ ನಾನೆಲ್ಲ ರೆಡಿ ಮಾಡಿಬಿಟ್ಟು ತುಳಸಿಗೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ನಾನು ಸೊ ತುಳಸಿ ಹಬ್ಬ ಮಾಡೋದು ಕೂಡ ಒಂಥರ ಖುಷಿನೇ
ಸೊ ತುಳಸಿಗೆಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ಅದಕ್ಕೆ ಪೂಜೆ ಮಾಡೋದೇ ಒಂಥರ ಸಂತೋಷ ಮನಸ್ಸಿಗೆ. ಸೊ ನೀವು ಕೂಡ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಈ ರೀತಿ ಪೂಜೆ ಎಲ್ಲ ಮಾಡಿ ಈವ್ನಿಂಗ್ ನಾನು ಬೆಟ್ಟದ ನೆಲ್ಲಿಕಾಯಿನಲ್ಲಿ ಅದಕ್ಕೆ ಆರತಿ ಕೂಡ ಮಾಡಿದೆ ನಾನು ತುಳಸಿ ಹಬ್ಬಕ್ಕೆ. ಸೊ ಇದೇ ರೀತಿ ನಾವು ನಮ್ಮನೆಯಲ್ಲಿ ಮಾಡೋದು. ಸಂಜೆ ಸ್ವಲ್ಪ ಅವಲಕ್ಕಿ ಬಾಳೆಹಣ್ಣು ಮತ್ತು ಸಕ್ಕರೆನ ಹಾಕಿ ರಸಾಯನನ ಮಾಡಿ ಅದಕ್ಕೆ ನೈವೇದ್ಯನ ಇಟ್ಬಿಟ್ಟು ಸೊ ಈ ರೀತಿ ನೆಲ್ಲಿಕಾಯಿ ಆರತಿನ ಮಾಡಿದ್ದೆ ನಾನು. ಸೊ ಆರತಿ ಎಲ್ಲ ಆದಮೇಲೆ ಅಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು 5 ಜನನೆಲ್ಲ ಕರೆದು ಅರ್ಶಿನ ಕುಂಕುಮ ಕೂಡ ಕೊಟ್ಟಿದ್ದೆ. ಸೊ ಅದಾದಮೇಲೆ ನಾನು ಕೂಡ ನಮ್ಮ ಎದುರುಗಡೆ ಮನೆ ಆಂಟಿ ಒಬ್ಬರಿದ್ದಾರೆ ಸೊ ಅವರು ಕೂಡ ಅಲ್ಲಿಗೆ ಪೂಜೆ ಮಾಡೋದಕ್ಕೆ ಕರೆದಿದ್ರು. ಅಲ್ಲಿಗೆಲ್ಲ ಹೋಗಿ ನಾನು ಕೂಡ ಅಲ್ಲಿ ಪೂಜೆ ಕೂಡ ಮಾಡಿ ಬಂದ್ವಿ. ಸೊ ಆ ವಿಡಿಯೋನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ರೀತಿ ನಾನು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಮತ್ತು ತುಳಸಿ ಹಬ್ಬನ ಆಚರಿಸಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯಾಕೆಂದರೆ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮಾಡಿ, ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ನಾನು ಈ ವಿಡಿಯೋ ಹಾಕಿದ ಕೂಡಲೇ ನೀವು ನನ್ನ ವಿಡಿಯೋನ ನೋಡ್ಬೋದು. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.